ಸಾರ್ವಜನಿಕರಲ್ಲಿ ಒಂದು ತಿಳುವಳಿಕೆ ಹೇಳೋದು ಏನಂತಂದರೆ, ಇವತ್ತು ಶಿರಾದಲ್ಲಿ ವೀಲಿಂಗ್ ಅವಳಿ ತುಂಬ ಜಾಸ್ತಿ ಆಗಿದೆ. ಸೌಂಡ್ ಕಿಲೋಮೀಟ್ರು ಒಂದು 20-30 ಕಿಲೋಮೀಟ್ರಲ್ಲಿ ಹೋಗ್ತಾ ಇರೋಂಥ ಗಾಡಿನೇ ಒಂದು 150-200 ಕಿಲೋಮೀಟ್ರ್ ಸ್ಪೀಡಲ್ಲಿ ಬರ್ತಾ ಇದೆಯೋ ಅನ್ನೋ ಥರ ಒಂದು ಸೌಂಡನ್ನು ಆಲ್ಟರ್ ಮಾಡಿಬಿಟ್ಟು ಹುಡುಗರುಗಳು ಓಡಿಸ್ತಾ ಇರ್ತಾರೆ. ರೋಡ್ ಕ್ರಾಸ್ ಮಾಡೋಂಥ ವಯಸ್ಸಾದವರು ಅಥವಾ ಹಳ್ಳಿಯವರು ಏನಾದರೂ ಮಾಡಬೇಕಂದ್ರೆ ತುಂಬ ಭಯಪಟ್ಟು ಅವ್ರು ಕ್ರಾಸ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅಗೇನ್ ಎಷ್ಟೇ ಅವ್ರಿಗೆ ಅವರು ಎಷ್ಟೇ ಬುದ್ಧಿ ಹೇಳಿದ್ರು ಏನೇ ಹೇಳಿದ್ರು ಕೂಡ ಅವ್ರಿಗೆ ಇನ್ನೂ ಅದರ ಒಂದು ಜವಾಬ್ದಾರಿತನ ಗೊತ್ತಾಗಿಲ್ಲ. ಇವತ್ತಿನ ದಿವಸಗಳೆಲ್ಲ ಮೊದಲೆಲ್ಲ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ತಾತಗಳಿಗೆ ಎಲ್ಲರಿಗೂ 5-6 ಜನ ಮಕ್ಕಳಿರ್ತಾ ಇದ್ದರು. ಒಂದು ಭಯಭಕ್ತಿಯಿಂದ ಏನೋ ಇದು ಮಾಡ್ತಾಯಿದ್ರು. ಅಕಸ್ಮಾತಾಗಿ ಅವರು ಕೊಟ್ಟಾಗ ಬಿಡಪ್ಪ ಒಬ್ಬನಿಗೆ ತೊಂದರೆ ಆದರೂ ಇನ್ನೊಬ್ಬ ಇದ್ದಾನೆ ಅನ್ನೋ ಲೆಕ್ಕದಲ್ಲಿರ್ತಿದ್ರು. ಇವತ್ತಿನ ದಿವಸದಲ್ಲಿ ಪೇರೆಂಟ್ಸ್ಗಳಿಗೆಲ್ಲ ಒಬ್ಬೊಬ್ಬರೇ ಮಕ್ಕಳು. ಹೆಚ್ಚು ಕಡಿಮೆ ವೀಲಿಂಗ್ ಅಥವಾ ಒಂದು ರೇಸಲ್ಲಿ ಅಂತ ಹೋದಾಗ ಹೆಚ್ಚು ಕಡಿಮೆ ಆದಾಗ ಅವ್ರ ಪೇರೆಂಟ್ಸ್ಗಳ ಗತಿ ಏನು ಮುಂದಿನ